ನಾವು ದಿನನಿತ್ಯ ಉಪಯೋಗಿಸುವ ಆಹಾರದಲ್ಲಿ ಮತ್ತೊಂದು ಪ್ರಮುಖವಾದ ಆಹಾರ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯು ಅತ್ಯುತ್ತಮ ಜೀರ್ಣಕಾರಕ ಗುಣವುಳ್ಳ ವಸ್ತು. ಇದು ನರಗಳಲ್ಲಿ ಚೈತನ್ಯ ತುಂಬುತ್ತದೆ. ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಶಾಖವಾಗಿಡಲು ಬೆಳ್ಳುಳ್ಳಿ ಅತಿ ಅಗತ್ಯ. ಬೆಳ್ಳುಳ್ಳಿಯು ದೇಹದಲ್ಲಿ ಹೆಚ್ಚು ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. ಬೆಳ್ಳುಳ್ಳಿ ಸೇವಿಸುವುದರಿಂದ ಶುದ್ಧೀಕರಣಾಂಗಗಳ ಆರೋಗ್ಯ ರಕ್ಷಣೆಯಾಗುವುದು. ಪ್ರತಿದಿನ ಬೆಳ್ಳುಳ್ಳಿಯನ್ನು ರಕ್ತದೊತ್ತಡ ಕಾಯಿಲೆಯಿಂದ ನರಳುವವರು ತಪ್ಪದೇ ಸೇವಿಸಬೇಕು. ಈ ಕಾಯಿಲೆಗೆ ಬೆಳ್ಳುಳ್ಳಿಯು ಸಿದ್ಧ ಔಷಧಿ. ಕ್ಷಯರೋಗಿಗಳು ರೋಗಮುಕ್ತರಾದ ಮೇಲೂ ಪ್ರತಿನಿತ್ಯವೂ ಬೆಳ್ಳುಳ್ಳಿ ಬಳಸುತ್ತಿದ್ದರೆ ರೋಗ ಮರುಕಳಿಸುವುದಿಲ್ಲ. ಹಾಲಿನಲ್ಲಿ ಬೇಯಿಸಿದ ಮೂರ್ನಾಲ್ಕು ಬೆಳ್ಳುಳ್ಳಿಯ ತೊಳೆಗಳನ್ನು ಪ್ರತಿದಿನ ಉಬ್ಬಸ ರೋಗಿಗಳು ಸೇವಿಸುವುದರಿಂದ ರೋಗ ಹೆಚ್ಚಾಗುವ ಸಾಧ್ಯತೆ ಇರುವುದಿಲ್ಲ. ಗಾಯಗಳಾಗಿರುವ ಭಾಗದಲ್ಲಿ ಬೆಳ್ಳುಳ್ಳಿಯನ್ನು ನೀರಿನಲ್ಲಿ ಬೇಯಿಸಿ ಆ ನೀರಿನಿಂದ ಗಾಯವನ್ನು ತೊಳೆಯುವುದರಿಂದ ರೋಗಾಣುಜೀವಿಗಳು ನಾಶ ಹೊಂದುತ್ತದೆ. ಗಾಯಗಳಾಗಿರುವ ಜಾಗಕ್ಕೆ ಬೆಳ್ಳುಳ್ಳಿ, ಹೊಂಗೆ ಬೀಜ ಮತ್ತು ಅಡುಗೆ ಉಪ್ಪು ನುಣ್ಣಗೆ ಅರೆದು ಹಚ್ಚಿದರೆ ಉತ್ತಮ ಗುಣ ಕಂಡು ಬರುವುದು. ಬೆಣ್ಣೆಯೊಂದಿಗೆ ಬೆಳ್ಳುಳ್ಳಿಯನ್ನು ನುಣ್ಣಗೆ ಅರೆದು ಕೊಳೆತು ನಾರುವ ಹುಣ್ಣಿಗೆ ಹಚ್ಚಿದರೆ ಗುಣ ಕಂಡು ಬರುವುದು. ಚಳಿಗಾಲದಲ್ಲಿ ತಂಪಾದ ಗಾಳಿ ಬೀಸಿದಾಗ ಕಿವಿಯಲ್ಲಿ ನೋವು ಕಂಡು ಬರುವುದು. ಆ ಸಂದರ್ಭದಲ್ಲಿ ಬೆಳ್ಳುಳ್ಳಿಯ ಒಂದು ತೊಳೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕರಿದು ಉಗುರು ಬೆಚ್ಚಗಿನ ಎಣ್ಣೆಯನ್ನು ತೊಟ್ಟು ತೊಟ್ಟಾಗಿ ಕಿವಿಗೆ ಬಿಟ್ಟರೆ ನೋವು ನಿವಾರಣೆಯಾಗುವುದು. ಬೆಳ್ಳುಳ್ಳಿಯ ಒಂದು ತೊಳೆಯನ್ನು ಚೆನ್ನಾಗಿ ಮಸೆದು ಚೇಳು ಕುಟುಕಿದ ಜಾಗಕ್ಕೆ ಹಚ್ಚಿದರೆ ಬೇಗನೆ ಗುಣ ಕಂಡು ಬರುವುದು. ಒಂದು ಟೀ ಚಮಚ ಬೆಳ್ಳುಳ್ಳಿಯ ರಸವನ್ನು ಅಷ್ಟೇ ಪ್ರಮಾಣದ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಹೊಟ್ಟೆಯಲ್ಲಿರುವ ಜಂತುಹುಳಗಳು ಮಲದ ಮೂಲಕ ಹೊರಬೀಳುತ್ತದೆ. ಬೆಳ್ಳುಳ್ಳಿಯನ್ನು ಬಿಡಿಸಿ ಚೂರುಗಳನ್ನಾಗಿ ಮಾಡಿ ಆ ಚೂರುಗಳನ್ನು ಹತ್ತಿಯಲ್ಲಿ ಸುತ್ತಿ ಕಿವಿಯೊಳಗೆ ಇಟ್ಟುಕೊಂಡರೆ ಶೀತದಿಂದ ಕಿವಿ ಕಿವಿಡಾಗುವ ಭಯವಿರುವುದಿಲ್ಲ. ಸಾಮಾನ್ಯವಾಗಿ ಬಾಣಂತಿಯರು ಈ ಕ್ರಮವನ್ನು ಅನುಸರಿಸುತ್ತಾರೆ. ಬೆಳ್ಳುಳ್ಳಿಯನ್ನು ದಿನನಿತ್ಯದ ಆಹಾರದಲ್ಲಿ ಬಳಸುತ್ತಿದ್ದರೆ ರಕ್ತ ವೃದ್ಧಿಯಾಗುತ್ತದೆ. ಬಿಸಿ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರ ದೂರವಾಗುತ್ತದೆ. ಬೆಳ್ಳುಳ್ಳಿಯ ಸತತ ಬಳಕೆಯಿಂದ ದೀರ್ಘಕಾಲದಿಂದ ಅನುಭವಿಸುತ್ತಿರುವ ಕೆಮ್ಮು ನೆಗಡಿ ಗುಣಮುಖವಾಗುತ್ತದೆ. ಬೆಳ್ಳುಳ್ಳಿ ಹೊಟ್ಟಿನ ಹೊಗೆ ಹಾಕುವುದರಿಂದ ವಾಸದ ಮನೆಯಲ್ಲಿರುವ ಜಂತು ವಿಷಯಗಳು ಮನೆಯಿಂದ ಹೊರಬೀಳುತ್ತದೆ. ಪ್ರತಿದಿನ ಆಹಾರದ ಮೂಲಕ ಬೆಳ್ಳುಳ್ಳಿಯನ್ನು ಸೇವಿಸುತ್ತಿದ್ದರೆ ಆರೋಗ್ಯ ವೃದ್ಧಿಯಾಗಿ ಆಯುಷ್ಯ ಹೆಚ್ಚುತ್ತದೆ. 75 ದಿನಗಳ ಕಾಲ ನಿರಂತರವಾಗಿ ಬೆಳ್ಳುಳ್ಳಿಯ ರಸವನ್ನು ಸೇವಿಸಿದರೆ ಗರ್ಭನಿರೋಧಕ ಶಕ್ತಿ ಉಂಟಾಗುತ್ತದೆ. ಪ್ರತಿದಿನ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಬಳಸುತ್ತಿದ್ದರೆ ನೆಗಡಿ, ಕೀಲು ನೋವು, ಸಂಧಿವಾತದ ದೆಸೆಯಿಂದಾಗುವ ನೋವು ಕಾಣಿಸಿಕೊಳ್ಳುವುದಿಲ್ಲ. ಬೆಳ್ಳುಳ್ಳಿ ಸೇವಿಸುವುದರಿಂದ ಕಾಲರಕ್ಕೆ ಹೆಚ್ಚು ಉಪಯೋಗವಾಗುತ್ತದೆ. ಬೆಳ್ಳುಳ್ಳಿ ಸೇವಿಸುವುದರಿಂದ ವಾತನಾಶಕವಾಗುತ್ತದೆ ಮತ್ತು ಕ್ಷಯರೋಗವು ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯವೂ ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ ಮತ್ತು ವೀರ್ಯವನ್ನು ವೃದ್ಧಿಸುತ್ತದೆ. ಇದು ದಮ್ಮು, ಕೆಮ್ಮು, ಉಪ್ಪಸ ವಿಕಾರಗಳಿಗೆ ಅತ್ಯುತ್ತಮ ಔಷಧಿಯಾಗಿದೆ. ಬೆಳ್ಳುಳ್ಳಿಯನ್ನು ಬಿಸಿ ಬೂದಿಯಲ್ಲಿಟ್ಟು ಸುಟ್ಟು ತಿನ್ನುವುದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರ ಗುಣಮುಖವಾಗುತ್ತದೆ. ಗರ್ಭಾಶಯದಲ್ಲಿ ಮುಟ್ಟಿನ ದೋಷದಿಂದಾದ ನೋವು ಪರಿಹಾರವಾಗಲು ಬೆಳ್ಳುಳ್ಳಿಯನ್ನು ಒಂದು ಬಟ್ಟಲು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಆ ನೀರನ್ನು ದಿನಕ್ಕೆ 3 ಸಲ ಕುಡಿಯಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.